ಹಾಯ್, ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ಮೊದಲನೇದಾಗಿ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದೆ, ಏನು ಇಬ್ಬರು ಕಲಾವಿದರು ಹೇಳಕ್ ಇಷ್ಟಪಡ್ತೀನಿ. ನಾವು ಕಲಾವಿದರ ಕೂತಿಲ್ಲ, ನಾವು ಮನೆ ಮಕ್ಕಳಾಗಿ ಕೂತಿದ್ದೀವಿ. ಹಾಗೂ ಕಲಾವಿದರಾಗೋ ಮುಂಚೆಯಿಂದನೂ ಅವ್ರ ಮನೆ ಒಡನಾಟ ಇದೆ. ದರ್ಶನ್ ಅವ್ರು ನನಗಿಂತ ಸೀನಿಯರು, ಅವ್ರಿಗೂ ಅವ್ರು ನನಗಿಂತ ಹೆಚ್ಚು ಹೇಳಬೇಕಂದ್ರೆ ದೊಡ್ಡ ಮಗನ ಸ್ಥಾನ, ಅಷ್ಟು ಪ್ರೀತಿ ಅವ್ರ ಕುಟುಂಬ ಕೊಟ್ಟಿದೆ. ಅದನ್ನ ನೋಡ್ತಾ ನನ್ನ ದೃಷ್ಟ ಅವ್ರ ಮನೆಯವರು ನನ್ನ ಇವತ್ತು ಮಗ ಅಂತ ಹೇಳಿದ್ದಾರೆ. ಅಂಬಿಷನ್ ನನ್ನ ಮಗ ತರ ನೋಡ್ತಾ ಇದ್ರು. ಇವತ್ತು ಆ ಮನೆಯಲ್ಲಿ ಅಕ್ಕ ಒಂದು ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಯೋಚನೆ ಮಾಡಿ ಸರಿ ತಪ್ಪು ಅಥವಾ ನಮ್ಮ ನಮಗೇನು ಆ ಥರ ಯೋಚನೆ ಮಾಡೋ ಸೀನೇ ಇಲ್ಲ. ಅವ್ರು ಎಲ್ಲಿ ಹೆಜ್ಜೆ ಇಡ್ತಾರೋ ಅದಕ್ಕೆ ನಾವು ಇರ್ತೀವಿ. ಹೇಳಬೇಕಾದ್ದು ನಿಯತ್ತಿರೋ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಯಾಕಂದ್ರೆ ಅಂಬರೀಷನ್ನ ಅಷ್ಟು ಮಾಡಿದ್ರು ನಮಗೆ. ನಾನಂತಲ್ಲ, ಎಷ್ಟೋ ಕಲಾವಿದರಿಗೆ ಎಷ್ಟೋ ಜನಕ್ಕೆ ಅಷ್ಟು ಪ್ರೀತಿ ಹಂಚಿರುವಂಥ ಒಬ್ಬ ಮಹಾನ್ ಭಾವ. ಅವ್ರು ಇರಲಿ ಎಂದೇ ಹೋಗಲಿ, ಅವ್ರ ಪ್ರೀತಿ ನಮ್ಮ ಎದೆಯಲ್ಲಿರುತ್ತೆ. ಅವರಿಲ್ಲ ಅನ್ನೋ ನೋವಿದೆ, ಆದರೂ ಅವ್ರ ಮೇಲೆ ಪ್ರೀತಿ ಯಾವತ್ತೂ ಒಂದು ಕಿಂಚಿತ್ತು ನಮಗೆ ಕಮ್ಮಿ ಆಗಲ್ಲ. ಸೊ ಇವತ್ತು ಈ ಸಂದರ್ಭ ಒಂದು ವಿಭಿನ್ನವಾದ ಸಂದರ್ಭ. ಯಾಕಂದರೆ ಈಗೆಲ್ಲರೂ ಪ್ರಶ್ನೆ ಕೇಳ್ತಿರೋ ಘಾಟಿಗಳು ನನಗೆ ಅರ್ಥ ಆಗ್ತಿದೆ. ಒಂದು ಸಿನಿಮಾ ರಂಗ, ಇದು ಡಿಸಿಷನ್ಗಳು, ಒಂದು ಈ ಥರ ಸಾವಿರಾರು ಪ್ರಶ್ನೆಗಳೆಲ್ಲ, ಸಾವಿರಾರು ಗೊಂದಲಗಳು ನನ್ನ ತಲೆಯಲ್ಲಿದೆ. ಬಟ್ ಒಂದೇ ಹೇಳ್ತೀನಿ, ಮಂಡ್ಯ ಜನಕ್ಕೆ ಅಂಬರೀಷಣ್ಣ ಏನು ಅಂತ ಗೊತ್ತಿದೆ. ಅಷ್ಟು ವರ್ಷ ಸಾಮಾನ್ಯ ಅಲ್ಲ ಮಂಡ್ಯ ಜನಕ್ಕೆ ಪ್ರೀತಿ ಗಳಿಸೋದು. ಅಷ್ಟು ವರ್ಷ ಯಾವುದೇ ಕುಂದು ಕೊರತೆಯಿಂದೆ ಅಷ್ಟು ಪ್ರೀತಿಯಿಂದ ಅವರು ಅಂಬರೀಷಣ್ಣ ನೋಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ನಿಜವಾದ ಅಂಬರೀಷಣ್ಣ ಮನಸ್ಸು ಏನು ಅಂತ ಗೊತ್ತು. ಅದರಲ್ಲಿ ಯಾವುದೇ ಬರೀ ರಾಜಕೀಯ ಅಂತಲ್ಲ, ಆ ಮನೆ ಮಗ ಅವರು. ಮಂಡ್ಯ ಅಂದ್ರೆ ಅಂಬರೀಷಣ್ಣ ಅಂತಾನೆ ನಮ್ಗೆಲ್ಲ ಪರಿಚಯ, ಇಡೀ ಜಗತ್ತಿಗೆ ಪರಿಚಯ. ಅಷ್ಟು ಪ್ರೀತಿ ವಿಶ್ವಾಸ ಗಳಿಸಿರುವಂತ ಒಬ್ಬ ವ್ಯಕ್ತಿ. ಅವರ ಮನೆಯಿಂದ ಇವತ್ತು ಅವ್ರ ಶ್ರೀಮತಿಯವರು ಮಂಡ್ಯ ಯಾಕೆ ಹೋಗ್ತಿದ್ದಾರೆ ಅಂತ ನಾವೆಲ್ಲ ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನನಗೆ ಅವ್ರು ಚೆನ್ನಾಗಿ ಪರಿಚಯ, ಭಾಳ ಹತ್ತಿರದಿಂದ ನೋಡಿದ್ದೀನಿ. ಇದು ಯಾವುದೋ ಒಂದು ಸ್ವಾರ್ಥಕ್ಕಾಗಿ ಅಥವಾ ನಿಮ್ಗೆ ಅನ್ನಿಸ್ಬೋದು ಅಂದರೆ ಜನಗಳು ಕಲಿತಿದ್ದಾರೆ ಅಂದರೆ ಏನಪ್ಪ ಪೊಲಿಟಿಕಲ್ ಇಂಟೆನ್ಷನ್ ಹಿಂಗೆ ಯಾರು ಹೇಳ್ಬೋದು ಅಂತ. ಬಟ್ ಇಲ್ಲ, ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅಂಬರೀಷಣ್ಣ ರಾಜ ಇದ್ದಂಗಿದ್ರು, ಅವ್ರ ಕುಟುಂಬನೂ ಅದೇ ಥರ ನೋಡ್ಕೊಂಡಿದ್ದಾರೆ, ಅವ್ರಿಗೆ ಯಾವುದು ಕೊರತೆ ಇಲ್ಲ. ಬಟ್ ಆ ಮಂಡ್ಯ ಅನ್ನೋ ನಂಟಿದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅವರು ಕಷ್ಟದಾದಿ ಅಂತ ಹೇಳಿದ್ರು, ಆ ಕಷ್ಟದಾದಿಯಲ್ಲೂ ಆ ಮಂಡ್ಯ ಜನಗಳ ನಂಟಿಟ್ಕೋತಾರೆ. ನಾನು ಒಂದೇ ಮಾತು ಹೇಳೋದು, ಮಂಡ್ಯ ಜನ ಅಂಬರೀಷಣ್ಣ ಕುಟುಂಬ ಏನಂತ ಚಿಕ್ಕಹುಡುಗರಿಂದ ಎಲ್ಲರೂ ನೋಡ್ಕೊಂಬಂದಿರ್ತಾರೆ. ಒಂದಲ್ಲ ಒಂದು ಕ್ಷಣದಲ್ಲಿ ಅಂಬರೀಷಣ್ಣ ಜೊತೆ ಒಂದು ನೆನಪಿರುತ್ತೆ. ನನಗೂ ಅಷ್ಟೇ, ಎಲ್ಲರಿಗೂ ಅವ್ರ ಜೊತೆ ನೆನಪಿದೆ. ಈ ಜಾಗಕ್ಕೆ ಬಂದರೂ ನನಗೆ ಯಾವುದೋ ಒಂದು ಪ್ರೆಸ್ ಮೀಟಿಂಗ್ ಬಂದಿರೋದಾಗ್ಬೋದು ಅಥವಾ ಸಾಕಷ್ಟು ಅವ್ರ ಕೊಡುಗೆಗಳು ಅಥವಾ ನಮ್ಮ ಹಿಂದೆ ನಿಂತಿರೋದಿದೆ. ಆದರೆ ಎಷ್ಟೋ ಜನ ಮಂಡ್ಯ ಜನಗಳ ಮನಸ್ಸಲ್ಲಿದೆ. ಇವತ್ತು ಯಾರು ಏನೇ ಹೇಳ್ಬೋದು, ಒಂದು ಕ್ಷಣ ಅವ್ರ ಆತ್ಮಸಾಕ್ಷಿ ನೆನೆಸ್ಕೊಂಡಾಗ ಅಂಬರೀಷಣ್ಣ ಮೇಲಿರೋ ಪ್ರೀತಿ ಅವ್ರ ಕುಟುಂಬದ ಮೇಲೆ ತೋರಿಸ್ತಾರೆ ಅನ್ನೋದನ್ನು ನಾನು ನಂಬಿದ್ದೀನಿ. ಆ್ಯಂಡ್ ಸುಮ್ಮನೆ ಅಲ್ಲ, ಈಗ ಒಬ್ಬರು ಯಾರ ಅವ್ರ ಕುಟುಂಬದಲ್ಲಿ ಒಬ್ರು ನಿಂತ್ಕೋಬೇಕು ಅನ್ನೋದು ಅಷ್ಟೇ ಅಲ್ಲ, ಅವ್ರಿಗೆಲ್ಲ ಯೋಗ್ಯತೆ ಇದೆ ಅನ್ನೋದನ್ನು ನಾನು ಭಾವಿಸಿದ್ದೀನಿ. ಯಾಕಂದರೆ ಒಂದು ಎಂ ಪಿ ಅಲ್ಲಿ ನಿಂತ್ಕೋಬೇಕಾದಾಗ ಅದಕ್ಕೊಂದು ಕ್ವಾಲಿಟೀಸ್ ಇರಬೇಕಾಗುತ್ತೆ, ಅದಕ್ಕೊಂದು ಇಂಟೆಲಿಜೆನ್ಸ್ ಇರಬೇಕಾಗುತ್ತೆ, ಅಥವಾ ಅದು ಧ್ಯೇಯ ಇರಬೇಕಾಗುತ್ತೆ. ಅದೆಲ್ಲ ನಾನು ಸುಮ್ಮಕ್ಕೆ ನಾನು ನೋಡ್ತಾ ಇದ್ದೀನಿ. ಐ ಥಿಂಕ್ ಮಂಡ್ಯ ಜನತೆಗೆ ನಿಜವಾಗ್ಲೂ ಅವ್ರು ಸುಮ್ಮನೆಯೋ ಬಂದು ಒಂದು ಅಂಬರೀಷಣ್ಣ ನಂತು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಅದ್ರ ಮೀರಿ ಅವರಲ್ಲಿ ಬಹಳ ಶಕ್ತಿ ಇದೆ ಅನ್ನೋದನ್ನ ನಾನು ನೋಡಿದ್ದೀನಿ. ತುಂಬ ದೊಡ್ಡ ಸೇವೆ ಮಾಡ್ತಾರೆ, ಪ್ರತಿಯೊಂದಿರೋದನ್ನ ಕಲಿತಾರೆ. ಹಲವಾರು ಜನರನ್ನ ಕೇಳಿ ತಿಳ್ಕೊಳ್ಳೋ ತಾಳ್ಮೆನೂ ಇದೆ, ಆ ಜ್ಞಾನ ಇದೆ, ಶಕ್ತಿ ಇದೆ, ನಾಲೆಜ್ ಇದೆ, ಲ್ಯಾಂಗ್ವೇಜ್ ಇದೆ. ಮಂಡ್ಯ ಜನತೆಗೆ ಏನೇನು ಇದು ಮಾಡ್ಬೇಕು, ಆ ಅಪ್ರೋಚ್, ಆ ಒಡನಾಟ ಅವ್ರ ಕುಟುಂಬಕ್ಕಿದೆ, ಅದು ಇನ್ನೂ ಅವ್ರು ಬೆಳೆಸ್ಕೊಂಡು ಆ ಒಂದು ಪ್ರೀತಿ ವಿಶ್ವಾಸದಿಂದ ಮುಂದೆ ತಗೊಂಡು ಹೋಗ್ತಾರೆ. ಆ ಮಂಡ್ಯದ ಜನತೆ ಅಂಬರೀಷಣ್ಣ ಅವ್ರ ಕುಟುಂಬನ ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಅವ್ರ ಪ್ರೀತಿ ತೋರಿಸ್ತಾರೆ ಅನ್ನೋದನ್ನು ನಾನು ನಂಬಿದ್ದೀನಿ. ನಾವೆಲ್ಲರೂ 100% ಜೊತೆ ಇರ್ತೀವಿ. ಎಷ್ಟು ಮಟ್ಟಿಗೆ ಅಂತೆಲ್ಲ ಏನು ಕೇಳೋ ಪ್ರಶ್ನೆನೇ ಇಲ್ಲ. ಅವ್ರು ಯಾವ ಮಟ್ಟಿಗೆ ಅವ್ರು ನಿಂತ್ಕೋತಾರೆ ಆ ಮಟ್ಟಕ್ಕೆ ಕಂಪ್ಲೀಟ್ ನಾವು ನಿಂತ್ಕೋತೀವಿ. ಅಷ್ಟೇ.
ಇದು ರಾಜಕೀಯ ಇದು ಒಂದು ಸರಲ್ಲ. ನಮ್ಮ ಮನೆ ನಮ್ಮ ತಾಯಿ ಏನೇನು ಡಿಸಿಷನ್ ತಗೊಂಡ್ರು ಅದ್ರ ಮಕ್ಕಳ ನಿಂತ್ಕೊತೀವಿ ಅದು ನಿಂತ್ಕೊತೀವಿ. ಅಷ್ಟೇ.